ಹಲೋ ಹಲೋ ಏನಪ್ಪ ಸರ್, ಹರಾತ್ರ ಅವರು. ನಮಸ್ಕಾರ ಹರಾತ್ರ ಅವರೇ. ಏಯ್ ನಾಚಿಕೆ ಗೆಟ್ಟವನೆ. ಹಾ, ಆಯ್ತು ಹರಾತ್ರ ಅವರೇ. ಹಲೋ, ಫೋನ್ ಮೇಲೆ ಫೋನ್ ಹಾ ಮಾಡ್ತೀಯ ನೀನು? ಹೌದು ಹರಾತ್ರ ಅವರೇ, ಬೇಗ ಹೇಳು, ತುಂಬಾ ಖುಷಿ, ಯಾಕಾಗ್ಬಾ? ತುಂಬಾ ಖುಷಿ ಆಯ್ತು ನೀವು ಫೋನ್ ರಿಸೀವ್ ಮಾಡಿದ್ದಕ್ಕೆ. ಏನಿಲ್ಲ, ನಮ್ಮ ಹೆಂಡತಿ ಈಗ 8 ವರ್ಷ ಪ್ರೆಗ್ನೆಂಟ್. 8 ವರ್ಷ ಪ್ರೆಗ್ನೆಂಟ್? ಸಾರಿ ಓಡಿ ಸಾರಿ ತಿಂದು ಸಾರಿ, ತಪ್ಪೆ 8 ತಿಂಗಳು. 8 ತಿಂಗ್ಳು 8 ತಿಂಗ್ಳು. ಏನಂದ್ರೆ ಪ್ರಾಬ್ಲಮ್, ಈಗ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ಇನ್ಸುಲಿನ್ ಕೊಟ್ಟಿದ್ದಾರೆ. ಅರೆ, ಅದಕ್ಕೆಲ್ಲ ಪ್ಯೂರ್ ಶುಗರ್ ಅಂತಾರೆ ಅದನ್ನ. ಪ್ರೆಗ್ನೆನ್ಸಿಲಿ ತುಂಬಾ ಜನಕ್ಕೆ ಶುಗರ್ ವೇರಿಯೇಷನ್ ಆಗುತ್ತೆ, ತಲೆ ಅದು ಕೆಡಿಸ್ಬಿಟ್ರೆ. ವೇರಿಯೇಷನ್ ಆಗಿದೆ. ಒಂದು 3 ಮಂತ್ಸ್ ಇಂದ ನಾವು ತಗೊಂತಾನೆ ಇದ್ವಿ ಇನ್ಸುಲಿನ್. ಅದರಿಂದ ಏನಾಗಿದೆ ಅಂದ್ರೆ ಮೈಯೆಲ್ಲ ಕೆರೆತ, ಆ ವಾಸನೆ ಆಗ್ತಿಲ್ಲ. ಏಯ್, ಹೇಳಿ ಅವರು. ಅಸನಾದಿ ಬರ್ಕೋ, ಅತನ ಅಸನಾದಿ ಅಸನಾದಿ ಅಸನಾದಿ. ಕ್ವಾತ ಚೂರ್ಣಂ. ಒಂದ್ ನಿಮಿಷ ಯಾರ ಹತ್ರ ಅವರೇ, ನನ್ನ ಫೋನಿಂದ ನಿಮ್ಗೆ ಎಷ್ಟೋ ಹಲೋ, ಮೆಸೇಜ್ ಮಾಡಿದೆ, ಮಧ್ಯೆ ನೀವು ರಿಪ್ಲೈ ಮಾಡಲಿಲ್ಲ. ಹೇಳಿ ಈಗ. ಅಸನಾದಿ ಕ್ವಾತ ಚೂರ್ಣಂ. ಅಸನಾದಿ ಕ್ವಾತ ಚೂರ್ಣಂ. ಇದನ್ನ ನೀನು ಆಯುರ್ವೇದಿಕ್ ಶಾಪ್ ಅಲ್ಲಿ ತರಿಸ್ಬಿಟ್ಟು ಅದನ್ನ ಚೆನ್ನಾಗಿ ಕುದಿಸ್ಬೇಕು. ಅಂದ್ರೆ ಸ್ವಲ್ಪ ಒಂದು ಇಡಿ ತಗೊಳ್ಳೋದು, 300 ml, 3 ಗ್ಲಾಸ್, ಬಡಾ ಗ್ಲಾಸ್, ನೀರ್ ಕುಡಿಯೋ ಗ್ಲಾಸ್ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸರಿ ಹರತ್ರ. ಅದನ್ನ ಅರ್ಧ ಆಗೋವರೆಗೂ, ಅಂದ್ರೆ 100 ml ದು 150 ml ಆಗೋವರೆಗೂ. ಸರಿ ಹರತ್ರ ಅವ್ರ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಮಧ್ಯಾಹ್ನ ರಾತ್ರಿ 3 ಹೊತ್ತು ಊಟದ ಸಮಯದಲ್ಲಿ ಅದನ್ನ ಕುಡಿಬೇಕು. ಸರಿ, ಒಂದೊಂದು ಅರ್ಧ ಅರ್ಧ ಗ್ಲಾಸ್. ಅವ್ರು ಸರಿ ಹೋಗ್ಬಿಡ್ತಾರೆ. ಮತ್ತೆ BC26 ಅಂತ ಬರುತ್ತೆ, ಅದನ್ನ ನೀನು ಆಕೆಗೆ ರೆಗ್ಯುಲರ್ ಆಗಿ ತಿನ್ನಿಸ್ಬೇಕು. ಅದು ಹೋಮಿಯೋಪತಿ. ಸರಿ ಅವ್ರ ಹತ್ರ. BC26 BC26 ಅಲ್ವಾ? ಇದನ್ನ ಮಾಡಿ ನಾರ್ಮಲ್ ಡೆಲಿವರಿ ಮಾಡಿಸ್ಬೇಕು. ನಾರ್ಮಲ್ ಡೆಲಿವರಿಗೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಇದ್ದೆ ಮಾತಾಡ್ಬೇಡ. ಇಲ್ಲ ಇಲ್ಲ, ನಾರ್ಮಲ್ಗೆ ನಾವು ಹೋಗ. ನಾನು ಫೇಸ್ಬುಕ್ ಅಲ್ಲಿ ಮತ್ತೆ ಮಾತಾಡ್ತಿದ್ಯಾ? ನಂಗೆ ಟೈಮ್ ಇಲ್ಲ. ಆಯ್ತಾಯ್ತು. ಫೇಸ್ಬುಕ್ ಅಲ್ಲಿ ನಂಬರ್ಸ್ ಅನೌನ್ಸ್ ಮಾಡಿದ್ವಿ, ಗರ್ಭರಕ್ಷಾ ಅಂತ. ಹೌದೌದು, ಮೊನ್ನೆ ಒಂದು ಆ ನಂಬರ್ಗೆ ಫೋನ್ ಮಾಡಿ ಗರ್ಭರಕ್ಷಾ ಟೀಮ್ ಸೇರ್ಕೊ, ಅಲ್ಲಿ ಆಯ್ತು. ನಿಮ್ಗೆ ಪ್ರಾಪರ್ ಇನ್ಫಾರ್ಮೇಶನ್ ಸಿಗುತ್ತೆ. ಡಾಕ್ಟರ್ಸ್ ಇದಾರೆ, ಅವರೆಲ್ಲ ಸೇವಾ ನೀಡ್ತರು. ಯಾರು ಏನನ್ನು ಎಕ್ಸ್ಪೆಕ್ಟ್ ಮಾಡದೆ ನಿಮ್ಗೆ ಕರ್ನಾಟಕದಲ್ಲಿ ನಾರ್ಮಲ್ ಡೆಲಿವರಿ ಪ್ರಮೋಟ್ ಮಾಡೋದಕ್ಕೆ ಮಾಡ್ತಾ ಇದಾರೆ, ಅವರೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಓಕೆ. ಸರಿ ಹರತ್ರ ಅವ್ರೆ, ಖಂಡಿತ. ಇದು ಒಂದು 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 ತಿಂಗಳಿಂದ ಕೆಡ್ತಾನೆ ಹರತ್ರ ಅವ್ರೆ. ಮತ್ತೆ ಮಾತಾಡ್ತೀಯ ಕತ್ತೆ? ನಿಮ್ಮ ಅಪ್ಪನಿಗೆ ಸಾಲ ಇದೀನಾ? ಎಷ್ಟು ಇಲ್ಲ ಬೇಕೋ ಅಷ್ಟು ಸರಿ ಫಿನಿಶ್ ಮಾಡ್ಬೇಕು ಮ್ಯಾಟ್ರು. ಸರಿ ಅವ್ರ ಮಲ್ಲೆ ತಿನ್ನೋದು ಒಂದ್ ಕಡೆ, ಆ ಕಿಚ್ಚ ಸುದೀಪ್ ಅಭಿಮಾನಿಗಳು ತಲೆ ತಿಂತ ಇದಾರೆ ಇನ್ನೊಂದ್ ಕಡೆ. ನೀವು ಅವ್ರಲ್ಲ, ತಿಂದ್ಬಿಡ್ರ ಹೋಗ್ಲಿ, ಅವ್ರ ಹತ್ರನ ಕೊಂದು. ನಿಮಗೆ ಕುಲ್ಲಲ್ಲ, ನಾವು ನಿಮ್ ಮಾತು ಕೇಳೋರು. ತುಂಬಾ ಧನ್ಯವಾದ ಅವ್ರ ಹತ್ರ. ಇನ್ನೊಂದು ಪದ ಎಕ್ಸ್ಟ್ರಾ ಮಾತಾಡಿದ್ಯಾ? ಓದಿತೀನಿ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ.